ರಾಮನ ಕುರಿತ ಅವಹೇಳನಕಾರಿ ಹೇಳಿಕೆ ವಿಚಾರವಾಗಿ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ಸ್ಪಷ್ಟ ನೀಡಿದ್ದಾರೆ ನಾನು ರೈತ ಹೊಲಕ್ಕೆ ಹೋಗುವಾಗ ಸಗಣಿ ತೆಗೆದುಕೊಂಡು ಹೋಗುತ್ತಿದ್ದೆ ಸಗಣಿ ಮೂರ್ತಿ ಮಾಡಿ ಗರಿಕೆ ಹುಲ್ಲು ಇಟ್ಟು ಪೂಜೆ ಮಾಡ್ತಿದ್ದೆ ಹೊಲದಲ್ಲಿ ಸಿಕ್ಕ ಬೆಣಚುಕಲ್ಲಿಗೂ ಪೂಜೆ ಮಾಡಿದ್ವಿ ಅದು ನಮ್ಮ ನಂಬಿಕೆ ಎಂದಿದ್ದಾರೆ ತುಮ್ಕರಲ್ಲಿ ಮಾತನಾಡಿದ ಕೆ ಏನ್ ರಾಜಣ್ಣ ಬಾಬ್ರಿ ಮಸೀದ್ ಧ್ವಂಸ ಮಾಡಿದಾಗ ನಾನು ಭೇಟಿ ಕೊಟ್ಟಾಗ ನಾನು ಕಂಡ ಶಿಕ್ಷಣವನ್ನು ಅವತ್ತು ಹೇಳ್ಕೊಂಡಿದ್ದೇನೆ ಅಷ್ಟೇ ಬೊಂಬೆಯನ್ನ ದೇವರು ಅಂತ ಹೇಳಿದ್ರೆ ಏನು ತಪ್ಪು ಬೊಂಬೆಯಲ್ಲಿ ದೈವತ್ವ ಇರೋದಿಲ್ವ ಎಂದಿದ್ದಾರೆ ಬೊಂಬೆ ಅನ್ನೋ ಕಾರಣಕ್ಕೆ ತಿರಸ್ಕಾರ ಮನೋಭಾವದಿಂದ ಇರುವ ಇವರು ಮಾತನಾಡ್ತಾರಲ್ಲ ಅದು ಸರಿನಾ ಟೂರಿಂಗ್ ಟಾಕೀಸ್ ರೀತಿಯೇ ಇತ್ತು ಅವತ್ತು ಅಲ್ಲಿ ಅದಕ್ಕೆ ಹೇಳಿದ್ದೇನೆ ನಾನು ಅದನ್ನು ಬಿಟ್ಟು ದೇವರನ್ನೇ ಟೂರಿಂಗ್ ಟಾಕಿ ಸಂದಿಲ್ಲ ಅಂತ ಹೇಳಿದ್ದಾರೆ ಬಿ ಜೆ ಪಿಯವರು ನನಗೆ ರಾವಣ ಎಂದಿದ್ದಾರೆ ನನಗೆ ಬೇಜಾರಿಲ್ಲ ರಾವಣ ಎಂದ ಅನ್ಸ್ಕೊಳ್ಳಲು ನಾನು ಸಿದ್ಧನಿದ್ದೇನೆ ಅವನಂತ ದೈವ ಭಕ್ತ ಯಾರೂ ಇರಲಿಲ್ಲ ಇವರೆಲ್ಲ ಡೋಂಗಿ ದೈವ ಭಕ್ತರು ಹಿಂದೆ ಅಣ್ಣಾದುರೈ ರಾಮಾಯಣಕ್ಕೆ ಬದಲಾಗಿ ರಾವಣ ನಾಟಕ ರಾವರಣಾವಣನ ನಾಟಕ ಆಡಿದರು ಈ ನಾಟಕದಲ್ಲಿ ರಾವಣ ಸೀತೆ ಮೇಲೆ ಬಲತ್ಕಾರ ಮಾಡೋದಿಲ್ಲ ಇದು ರಾವಣನ ದೊಡ್ಡ ಗುಣ ಅಲ್ವೇ ಎಂದು ರಾಜಣ್ಣ ಹೇಳಿದ್ದಾರೆ ನಾನು ರಾಮ ಮತ್ತು ರಾವಣ ಇಬ್ಬರ ಪರ ಇದ್ದೇನೆ ನನ್ನ ಹೇಳಿಕೆಯನ್ನು ನಾನು ಸಮರ್ಥನೆ ಮಾಡಿಕೊಳ್ತಿದ್ದೇನೆ ಹೇಳಿಕೆಯಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ರಾವಣ ಶಿವನ ಪರಮ ಭಕ್ತ ರಾವಣನಿಗೆ ಶಿವ ಆತ್ಮಲಿಂಗ ಕೊಟ್ಟಿದ್ದರು ಎಂದಿದ್ದಾರೆ ಕಾಂಗ್ರೆಸ್ನವರು ಹಜ್ ಯಾತ್ರೆಗೆ ದುಡ್ಡು ಕೊಟ್ಟಂತೆ ಯಡಿಯೂರಪ್ಪನವರು ಕಾಶಿಗೆ ಹೋಗೋಕ್ಕೂ ದುಡ್ಡು ಕೊಟ್ಟಿದ್ರು ಅದನ್ನು ಯಾರು ಬೇಡ ಅನ್ನಲ್ಲ ಇದರ ಕುರಿತು ಇನ್ನೂ ಹಲವು ಸೂಕ್ಷ್ಮವಾದ ವಿಚಾರಗಳಿವೆ ಮುಂದಿನಗಳಲ್ಲಿ ಹೇಳ್ತೀನಿ ಅಂತ ಬಟ್ ನಾನು ಕೆ ಎನ್ ರಾಜಣ್ಣವ್ರು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋಲ್ಲ ಅನ್ಸಿದ್ದು ಹೇಳ್ತಿರ್ತಾರೆ ಏನು ಗೊಂಬೆ ಅಂತ ತೀಕ್ಸಿದ್ರು ತಮ್ಮ ಹೇಳಿಕೆಯನ್ನು ತಾವು ಸಮರ್ಥಿಸ್ಕೊಂಡವ್ರೆ ಅಯ್ಯೋ ಅದ್ರಲ್ಲೇನು ತಪ್ಪಿದೆ ರಾಮನನ್ನ ಟೂರಿಂಗ್ ಟಾಕೀಸ್ ಬೊಂಬೆಗೆ ಹೋಲಿಕೆ ಹೇಳಿಕೆಯನ್ನು ಸಮರ್ಥಿಸ್ಕೊಂಡಿದ್ದೀನಿ ನಾನು ಸ್ಪಷ್ಟವಾಗಿ ಅವತ್ತೇನು ನೋಡಿದೆ ಅದನ್ನ ಹೇಳ್ತಾ ಇದ್ದೀನಿ ಅದ್ರಲ್ಲಿ ತಪ್ಪೇನು ಅಂತ ಹೇಳಿದ್ದಾರೆ